ನಾನು ಸುರೇಶ್ ಹೆಬ್ಳಿಕರ್ ಅಂತ, ಸ್ವಲ್ಪ ಪರಿಸರದ ಬಗ್ಗೆ ಆವಾಗಿವಾಗ ಸ್ವಲ್ಪ ಕೆಲಸ ಮಾಡ್ತಿರ್ತೇನೆ. ನಾನು ಸಿನಿಮಾದಲ್ಲಿ ಕೂಡ ನಾನು ಫಿಲ್ಮ್ ಮೇಕರ್ ಅಂದರೆ ಆ್ಯಕ್ಟಿಂಗ್ ಮಾಡಿದ್ದೇನೆ, ಹಾಗೂ ನಾನು ಅನೇಕ ಫಿಲ್ಮ್ಗಳನ್ನು ಡೈರೆಕ್ಟ್ ಮಾಡಿದ್ದೇನೆ. ಪರಿಸರದ ಬಗ್ಗೆ ಸುಮಾರು ಒಂದು 20-25 ಶಾರ್ಟ್ ಫಿಲ್ಮ್ಸ್ಗಳನ್ನು ಕೂಡ ಮಾಡಿದ್ದೇನೆ. ಅದು ಪಶ್ಚಿಮ ಘಟ್ಟದ ಬಗ್ಗೆ ಹೆಚ್ಚಿನ ಫಿಲ್ಮ್, ಸುಮಾರು 4-5 ಫಿಲ್ಮ್ಗಳನ್ನು ಮಾಡಿದ್ದೇನೆ. 66ನೇ ವನ್ಯಜೀವಿ ಸಪ್ತಾಹ ಅರಣ್ಯ ಇಲಾಖೆಯವರೇನು ಹಮ್ಮಿಕೊಂಡಿದ್ದಾರೆ, ಇದು ಭವಿಷ್ಯಕ್ಕಾಗಿ ರಣಹದ್ದು ಅಂತನ್ನೋದೊಂದು ಮುಖ್ಯವಾದಂತಹ ಸ್ಲೋಗನ್ ಇಟ್ಕೊಂಡು ಅವರು ಮಾಡ್ತಿದ್ದಾರೆ. ಈಗ ವನ್ಯಜೀವಿ ಸಪ್ತಾಹ ಅಂತನ್ನೋದು ಸುಮಾರು ವರ್ಷಗಳಿಂದ ನಮ್ಮ ಸರ್ಕಾರಗಳು ಮಾಡ್ತಾಯಿದ್ದಾವೆ. ಅಂದರೆ ಅರಣ್ಯ ಇಲಾಖೆಯವರು ಪ್ರತಿ ವರ್ಷ ಇದು 2 ಅಕ್ಟೋಬರ್ ಒಂದು ವಾರ ಈ ವನ್ಯಜೀವಿ ಸಪ್ತಾಹವನ್ನು ಆಚರಿಸ್ತಾ ಇದ್ದಾರೆ. ಇದರ ಮೂಲಕ ನಮ್ಮ ಸಮಾಜಕ್ಕೆ, ಜನರಿಗೆ ವನ್ಯಜೀವಿಗಳ ಉಪಯುಕ್ತತೆ ಬಗ್ಗೆ, ವನ್ಯಜೀವಿಗಳ ಅವಶ್ಯಕತೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರುವಂತಹ ಒಂದು ಸಪ್ತಾಹ ಇದು. ಈ ಸಾರಿ 66ನೇ ವನ್ಯಜೀವಿ ಸಪ್ತಾಹವನ್ನು ನಮ್ಮ ರಣಹದ್ದುಗಳು, ಭವಿಷ್ಯಕ್ಕಾಗಿ ರಣಹದ್ದುಗಳು, ಅಂದರೆ ರಣಹದ್ದುಗಳನ್ನು ನಾವು ಕಾಪಾಡಬೇಕು, ರಣಹದ್ದುಗಳ ಮಹತ್ವ ಏನು, ರಣಹದ್ದುಗಳು ಯಾಕೆ ಬೇಕು ನಮ್ಮ ಸಮಾಜಕ್ಕೆ ಅಂತ ಅನ್ನೋ ಬಗ್ಗೆ ಒಂದು ಈ ಸಪ್ತಾಹವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ರಣಹದ್ದು ಬಹಳ ಮುಖ್ಯವಾದ ಒಂದು ಪಾತ್ರ ವಹಿಸ್ತಾ ಇದೆ. ಈಗ ನಾವು ಬೆಂಗಳೂರಿನಲ್ಲೇ ನೋಡೋಣ. ಬೆಂಗಳೂರಿನಲ್ಲಿ ಸುಮಾರು ರಣಹದ್ದುಗಳು ಭಾಳಷ್ಟು ಇರ್ತಿತ್ತು. ಅಂದರೆ ನಮ್ಮ ಪೆರಿಅರ್ಬನ್ ಏರಿಯಾದ ಅಂತಂದರೆ ಸಿಟಿ ಬಿಟ್ಟು ಸಿಟಿ ಅಂಚಿನಲ್ಲಿ ಇರುವಂತಹ ಏನು ಸಣ್ಣ ಸಣ್ಣ ಹಳ್ಳಿಗಳಿದ್ದಾವೆ, ಅಲ್ಲಿ ಸಾಕಷ್ಟು ನಮ್ಮ ಕೆರೆಗಳಾಗಲಿ ಅಥವಾ ಹುಲ್ಲುಗಾವಲು ಪ್ರದೇಶ ಆಗಲಿ, ಮರಗಳಾಗಲಿ, ಅಲ್ಲಿ ಒಳ್ಳೆ ಪರಿಸರ ಇರ್ತದೆ. ಇವತ್ತಿಗೂ ಕೂಡ ಇದೆ. ಅಲ್ಲಿ ತರಕಾರಿ ಬೆಳೆಸ್ತಾರೆ, ಇನ್ನೊಂದು ಬೆಳೆಸ್ತಾರೆ, ನಾಯಿ, ಅಲ್ಲಿ ಅವ್ರಿಗೆ ಬೇಕಾದಂತಹ ದನಕರುಗಳಿರ್ತವೆ. ಅವು ಸತ್ತಾಗ ಅವನ್ನು ಯಾರೂ ತೊಗೊಂಡು ಹೋಗಿ ಹಾಕುವಂಥ ಪರಿಸ್ಥಿತಿ ಇರಲ್ಲ. ರಣಹದ್ದು ಈ ಒಂದು ಸತ್ತ ಮಾಂಸ ಖಂಡಗಳನ್ನು, ಸತ್ತ ಪ್ರಾಣಿ ಮಾಂಸ ಖಂಡಗಳನ್ನು ತಿಂದು ಬದುಕ್ತದೆ. ಅದರಿಂದ ರೋಗ ರುಜಿನ ಹರಡೋದಿಲ್ಲ. ಆದ್ದರಿಂದ ಇವತ್ತು ನಮ್ಮ ಪಾರ್ಸಿಗಳು, ಫಾರ್ ಇನ್ಸ್ಟೆನ್ಸ್ ಈ ಹೆಬ್ಬಾಳ್ ಹತ್ರ ಪಾರ್ಸಿ ಒಂದು ಇದು ಟವರ್ ಆಫ್ ಸೈಲೆನ್ಸ್ ಇದೆ. ಅಲ್ಲಿ ಅವರ ತಮ್ಮ ಧಾರ್ಮಿಕ ಇದ್ರ ಪ್ರಕಾರ ಅವರು ತನ್ನ ಹೋಗಿ ಒಂದು ವಶ ಆದಂತಹ ಮನುಷ್ಯನ ಅಲ್ಲಿ ಬಿಟ್ಟುಬಿಡ್ತಾರೆ ಅವನು ತೀರ್ಕೊಂಡಾಗ. ಅದು ಎಷ್ಟೋ ದಿವಸದವರೆಗೆ ಅದು ರಣಹದ್ದುಗಳು ಬಂದು ತಿಂದು ಹೋಗ್ತವೆ. ಇದು ಅವ್ರದ್ದು ಒಂದು ಧಾರ್ಮಿಕವಾದಂತಹ ನಂಬಿಕೆ. ಆದರೆ ಇವತ್ತು 2 ರಣಹದ್ದುಗಳು ಅಲ್ಲಿದೆ ಅಂತೆ ಒಂದು ರಿಪೋರ್ಟ್ ಇದೆ. ಅಂದರೆ ಅದು ಹೇಗೆ, ಎಷ್ಟು ದಿವಸ ಆಗುತ್ತೆ, ಅವ್ರಿಗೆ ಹೇಗೆ ಅದರ ಬಗ್ಗೆ ಯೋಚನೆ ಮಾಡಬೇಕು, ಅವರು ಹೇಗೆ ಅದರ ಬಗ್ಗೆ ನಿವಾರಣೆ ಮಾಡಬೇಕು ಅಂತನ್ನೋದು ದೊಡ್ಡ ಸಮಸ್ಯೆ. ಹಾಗೇ ಪ್ರಾಣಿಗಳು ಸತ್ತಾಗ ಕೂಡ ಎಷ್ಟೋ ಸಣ್ಣ ಪುಟ್ಟ ಪ್ರಾಣಿಗಳು, ಹಕ್ಕಿ ಇರಲಿ, ಪಕ್ಷಿ ಇರಲಿ, ನಾಯಿ ಇರಲಿ, ಇನ್ನೊಂದಿರಲಿ, ಅದರ ಬಗ್ಗೆ ಯಾರೋ ಒಂದು ಸಮಾಜದಲ್ಲಿ ಒಂದು ನಿರ್ವಹಣೆ ಮಾಡಲ್ವೋ ಆ ಹೊತ್ತಿನಲ್ಲಿ ರಣಹದ್ದುಗಳು ಬಂದು ತನ್ನ ಅದರ ನಿರ್ವಹಣೆ ಮಾಡ್ತವೆ. ನಮ್ಮ ಸಮಾಜಕ್ಕೆ, ನಮ್ಮ ಇಡೀ ಜಗತ್ತಿಗೆ, ನಮ್ಮ ವನ್ಯ ಸಂಪತ್ತಿಗೆ, ವನ್ಯ ಜೀವ ಸಂಕುಲಕ್ಕೆ ಅತಿ ಉತ್ಕೃಷ್ಟವಾದಂಥ ಪ್ರಾಣಿ ರಣಹದ್ದು.